ಎಜುಕೇಷನ್ ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಪ್ಪದೆ ವೀಕ್ಷಿಸಿ ಶ್ರೀ ಟಿವಿ. ಎಲ್ಲರಿಗೂ ನಮಸ್ಕಾರ, ನಾನು ಜಿನಿತ್. ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಬಗ್ಗೆ ನಾವು ಸಾಕಷ್ಟು ಪಾಯಿಂಟ್ಗಳನ್ನ ತಿಳ್ಕೊಂಡು ತಿಳಿಸ್ಕೊಟ್ಟಿದ್ದೆ ನಾನು ನಿಮಗೆ. ಸೊ ಅದನ್ನು ಇನ್ನೊಂದ್ಸರಿ ರಿವೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಫಿಲಾಸಫರ್, ಒಂದು ಗ್ರೇಟ್ ಫಿಲಾಸಫರ್ ಅರಿಸ್ಟಾಟಲ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಲ್ಲಿ ನಾನು ಹೇಳಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ನಾಲೆಜ್ ಅಕ್ವೈರ್ ಆಗುತ್ತೆ ಅಂದರೆ ನಾಲೆಜ್ನ ಪಡ್ಕೊತಾ ಹೋಗ್ತೀರಾ, ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಡ್ರೀಮ್, ಯುವರ್ ಡ್ರೀಮ್ ಕಮ್ಸ್ ಟು ರಿಯಾಲಿಟಿ, ಅಂದರೆ ನಿಮ್ಮ ಒಂದು ಕನಸು ಏನುತ್ತೆ ಅದು ನನಸಾಗುತ್ತೆ. ಆಮೇಲೆ ನೀವು ಫೂಲ್ ಆಗೋದು ಅಂದರೆ ಅನ್ಎಜುಕೇಟೆಡ್ ಫೂಲ್ ಆಗೋದನ್ನು ನಾವು ತಡಿಬಹುದು. ಸೊ ಈ ಥರ ಎಲ್ಲ ಸಾಕಷ್ಟು. ಆಮೇಲೆ ಟು ಸರ್ವ್ ದ ಸೊಸೈಟಿ, ಅಂದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದಿರ್ಬೋದು. ಆಮೇಲೆ ನಿಮಗೆ ಹ್ಯಾಪಿ ಮತ್ತು ಸ್ಟೇಬಲ್ ಲೈಫ್, ಒಂದು ಖುಷಿಯಾದ ಜೀವನವನ್ನು ಕಳೆಯೋದಕ್ಕೆ, ಮತ್ತು ಸೆಲ್ಫ್ ರಿಯಲೈಸೇಷನ್, ನಿಮ್ಮನ್ನು ನೀವು ಅರಿತುಕೊಳ್ಳೋದಕ್ಕೆ, ಅಂದರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ, ನಿಮ್ಮ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪಾಯಿಂಟ್ಗಳನ್ನು ನಾನು ಹೇಳಿದೆ. ಅದರಲ್ಲಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಈಗ ನಾವು ತಿಳ್ಕೊಳ್ಳೋಣ ಒಬ್ಬ ಫೇಮಸ್ ಫಿಲಾಸಫರ್ ಅಂತ ಹೇಳ್ಬೋದು. ಇಟ್ ವಾಸ್ ಎನ್ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್, ಅದು ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ಯಾಕಪ್ಪ, ಅರಿಸ್ಟಾಟಲ್ ಬಗ್ಗೆ ಏನಕ್ಕೆ ತಿಳ್ಕೋಬೇಕು ಅಂದರೆ, ಯಾಕಂದರೆ ಇವರು ಫೌಂಡೇಶನ್ನ ಕೊಟ್ಟರು. ಏನಂತ ನಾವು ಈಗ ಅಂದ್ಕೋಬೋದು, ಈಗ ನನ್ನ ಸಬ್ಜೆಕ್ಟ್ ಅಂದರೆ ನಾನು ಸೈನ್ಸ್ ಓದ್ತಾ ಇದ್ದೀನಿ, ನನ್ನ ಸಬ್ಜೆಕ್ಟ್ ಗ್ರೇಟ್, ನನ್ನ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ಯಾವುದು ಗ್ರೇಟ್ ಇಲ್ಲ, ಇನ್ನೊಬ್ಬ ಎಕನಾಮಿಕ್ಸ್ ಹೋಗ್ತಾ ಇದ್ದೆ, ನನ್ನ ಎಕನಾಮಿ ಇದ್ರೇ ಬಿಲ್ಡಪ್ ಆಗೋದು. ಸೊ ಈ ಥರ ಹಲವಾರು ಸ್ಟೂಡೆಂಟ್ಸ್ಗಳು ಹೇಳ್ತಾ ಇರೋದು ನಾವು ಕೇಳ್ಬೋದು, ನನ್ನ ಸಬ್ಜೆಕ್ಟ್ ಗ್ರೇಟ್ ಅಂತ. ಬಟ್ ಇನ್ನೊಂದು ತಿಳ್ಕೊಳ್ಳಿ, ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಏನಿದೆ ಅದು ಫೌಂಡೇಶನ್ ಬೇಸಿಸ್ ಯಾವುದು ಅಂದರೆ ಫಿಲಾಸಫಿ, ಅಂದರೆ ತತ್ವಶಾಸ್ತ್ರ ಅಂತ ಹೇಳ್ತಾರೆ. ಸೊ ಅವರು ಇವರು ಕೂಡ ಅದನ್ನೇ, ಇಟ್ ವಾಸ್ ಅ ಗ್ರೇಟ್ ಫಿಲಾಸಫರ್, ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್, ಅಂದರೆ ಗ್ರೀಕ್ ದೇಶದವರು ಇವರು. ಸೊ ಇಟ್ ವಾಸ್ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್. ಸೊ ಇವರು 384 BC to 322 BC, 384 BC ಬಿಫೋರ್ ಕ್ರೈಸ್ಟ್. ಸೊ 322 ಆಲ್ಮೋಸ್ಟ್ 62 ಇಯರ್ಸ್ ಇವರು ಬದುಕಿದ್ರು. ಸೊ ಇವರು ಏನೆಲ್ಲ ಹೇಳಿದ್ದಾರೆ ಎಜುಕೇಷನ್ ಬಗ್ಗೆ, ಎಜುಕೇಷನ್ ಅಂದರೆ ಕೋಡ್ಸ್ ಅಂತ ಹೇಳ್ತೀವಿ, ಎಜುಕೇಷನ್ ಕೋಡ್ಸ್. ಸೊ ಅವೇನೆಲ್ಲ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಸೊ ಇವರು ಅವರ ರೈಟಿಂಗ್ಸ್ ಅಂತ ಹೇಳಿದ್ರೆ, ಇವರು ಬರೆದಿರೋವಂಥ ಫೇಮಸ್ ರೈಟಿಂಗ್ಸಲ್ಲಿ ಎಷ್ಟೊಂದು ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅರಿಸ್ಟಾಟಲ್ ಅಂದರೆ ನೀವು ಕೇಳಿರ್ತೀರ, ಎಲ್ಲ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟಲ್ಲೂ ಅರಿಸ್ಟಾಟಲನ್ನು ಒಂದು ಏನು ನೇಮ್ನ ಕೇಳಿರ್ತೀರ. ಇವರು ಸೊ ಇಸ್ ರೈಟಿಂಗ್ ಆ್ಯಕ್ಚುಲಿ ಇನ್ಕ್ಲೂಡ್ ಮೆನಿ ಸಬ್ಜೆಕ್ಟ್ಸ್. So it includes, his writing may include, his writing includes, so psychology agirbodu, biology agirbodu, biology, economics, metaphysics, so writings ಅಂದ್ರೆ ಇವರು ಬರೆದಿರುವಂತಹ
ಪುಸ್ತಕಗಳಲ್ಲಿ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರ್ತವೆ ಅಂದರೆ ಸೈಕಾಲಜಿ, ಮನೋವಿಜ್ಞಾನ ಅಂತ ಹೇಳ್ತೀವಿ, ಸ್ಟಡಿ ಆಫ್ ಮೈಂಡ್. ಸೊ ಬಯಾಲಜಿ, ಬಯಾಲಜಿ ಗೊತ್ತು, ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಕನಾಮಿಕ್ಸ್, ಎಕನಾಮಿಕ್ಸ್ ಆರ್ಥಿಕ ಪರಿಸ್ಥಿತಿ, ಮತ್ತು ಮೆಟಾಫಿಸಿಕ್ಸ್. ಸೊ ಅಂದರೆ ಮೆಟಾಫಿಸಿಕ್ಸ್ ಅಂದರೆ ಟು ಫೈಂಡ್ ಔಟ್ ದ ಅಲ್ಟಿಮೇಟ್ ಟ್ರೂತ್, ಅಂದರೆ ದೇವರು ಅಂದ್ರೇನು, ನೇಚರ್ ಅಂದ್ರೇನು, ಸೊ ಇದನ್ನ ವಾಟ್ ಇಸ್ ಸೌಲ್ ಅಂದರೆ ಆತ್ಮ ಅಂದ್ರೇನು. ಸೊ ಈ ಥರ ಒಂದು ಕ್ವಶನ್ಸ್ಗೆ ಆನ್ಸರ್ನ ತಿಳ್ಕೊಳಕ್ಕೆ ಹೋದ ನಾವು ಮೆಟಾಫಿಸಿಕ್ಸ್ ಅಂತೀವಿ. ಹಾಗೆಯೇ ಲಿಂಗ್ವಿಸ್ಟಿಕ್ಸ್ ಅಂದರೆ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಇವರ ರೈಟಿಂಗ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಆಲ್ ರೌಂಡ್ ಅಂದರೆ ಎಲ್ಲ ಆಲ್ಮೋಸ್ಟ್ ಫಿಸಿಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಎಕನಾಮಿಕ್ಸ್. ಸೊ ಇದು ಹಲವಾರು ಹೇಳಿದೆ. ಸೊ ಇವ್ರ ರೈಟಿಂಗ್ಸ್ ಅಂದರೆ ಇವರ ಒಂದು ರೈಟಿಂಗ್ಸಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು. ಅಂದರೆ ಇ ವಾಸ್ ಅನ್ ಆಲ್ ರೌಂಡ್ ಥಿಂಕರ್, ಅಂದರೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಇವರು ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ಯಾರೇ ಆಗಿರ್ಬೋದು, ಈ ಸ್ಟೂಡೆಂಟ್ಸು, ಅರಿಸ್ಟಾಟಲ್ ಅಂದರೆ ಅರಿಸ್ಟಾಟಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಬಟ್ ಅವ್ರ ನೇಮ್ ಎಲ್ಲೋ ಕೇಳಿದ್ದೀನಿ ಅಂತ ಮಾತ್ರ ಹೇಳ್ತಾರೆ. ಸೊ ಇ ವಾಸ್ ಅ ಗ್ರೇಟ್ ಫಿಲಾಸಫರ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಅರಿಸ್ಟಾಟಲ್ ಬಗ್ಗೆ ಹೇಳಬೇಕು ಅಂದರೆ ಇವರು ಟೀಚರ್ ಅಂದರೆ ಟೀಚರ್ ಆಗಿದ್ರು ಯಾರಿಗೆ ಅಂದರೆ ಅಲೆಕ್ಸಾಂಡರ್ ದಿ ಗ್ರೇಟ್. ಈ ವಾಸ್ ಅ ಟೀಚರ್ ಟು ಅಲೆಕ್ಸಾಂಡರ್. ಟೀಚರ್ ಆಕ್ಚುಲಿ ನೋಡಿ, ಅಲೆಕ್ಸಾಂಡರ್ ಅಂದ್ರೆ ಗೊತ್ತು, ಅಲೆಕ್ಸಾಂಡರ್ ಅಂದ್ರೆ ವಿಶ್ವನೇ ಗೆದ್ದ ಅಂತ ಹೇಳ್ತಾರೆ, ಪ್ರಪಂಚನೇ ಗೆದ್ದ ಅಂತ ಹೇಳ್ತಾ ಇದ್ರು. ಅವ್ರ ನೆನಪಾಗೋದು ಅಲೆಕ್ಸಾಂಡರ್. ಹೌದು, ಅಂದ್ರೆ ಇವನು ಪ್ರಪಂಚವನ್ನೇ ಗೆದ್ದ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ತೀವಿ. ಸೊ ಅವರಿಗೆ ಅರಿಸ್ಟಾಟಲ್ ಅವರಿಗೆ ಟೀಚರ್ ಆಗಿದ್ರು, ಅಂದ್ರೆ ಗುರು ಆಗಿದ್ರು. ಸೊ ಇದು ಹೇಳಬೇಕು ಅಂದ್ರೆ ತುಂಬಾ ಹೆಮ್ಮೆಯ ವಿಚಾರ ಇವರಿಗೆ, ಅರಿಸ್ಟಾಟಲ್ಗೆ ಕೂಡ, ಹಾಗೆ ಅಲೆಕ್ಸಾಂಡರ್ ಕೂಡ. ಅಲೆಕ್ಸಾಂಡರ್ ತನ್ನ ಗುರು ಅರಿಸ್ಟಾಟಲ್ ಅಂತ ಅವ್ರ ಎಮ್ಮೆ. ಸೊ ಅರಿಸ್ಟಾಟಲ್ಗೆ ಅಲೆಕ್ಸಾಂಡರ್ ಏನು ವಿಶ್ವವನ್ನು ಗೆದ್ದ ಅಂತ ಹೇಳ್ತಾರೆ. ಸೊ ಅವನು ನನ್ನ ಶಿಷ್ಯನಾಗಿದ್ದ ಅನ್ನೋದು ಕೂಡ ತುಂಬ ಹೆಮ್ಮೆಯ ವಿಚಾರ ಇವರಿಗೆ. ಸೊ ನೆಕ್ಸ್ಟ್ ನಾವು ಅರಿಸ್ಟಾಟಲ್ ಅವರು ಒಂದು ಫೇಮಸ್ ಕೋಟ್ ಹೇಳಿದ್ದಾರೆ, ಸೊ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಈಗ. ಸೊ ಅರಿಸ್ಟಾಟಲ್ ಕೋಟ್ ಅಂತ ಹೇಳಿದೆ, ಸೊ ಅದನ್ನು ಬರೀತೀನಿ ಈಗ. ಸೊ ಎಜುಕೇಷನ್ ಈಸ್ ನಾಟ್ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಷನ್ is the life itself. So nodi, ಅರಿಸ್ಟಾಟಲ್ ಅವರು ಎಜುಕೇಷನ್ ಇಸ್ ನಾಟ್ ಅ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಷನ್ ಇಸ್ ಅ ಲೈಫ್ ಇಟ್ ಸೆಲ್ಫ್. ಅಂದರೆ ಎಜುಕೇಷನ್ ಅಂದರೆ ನಿಮ್ಮ ಜೀವನಕ್ಕೋಸ್ಕರ ನೀವು ತಯಾರಾಗ್ತಿದ್ದೀರಾ ಅಂತ ಅಲ್ಲ, ಎಜುಕೇಷನ್ನೇ ಒಂದು ಜೀವನ ಅಂತ ಹೇಳಿದ್ದಾರೆ. ಈಗ ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಂತ, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂತ ತಿಳಿಸ್ಕೊಟ್ಟೆ. ಹಾಗೆ ಈ ಎಪಿಸೋಡಲ್ಲಿ ನಾನು ರಿವೈಸ್ ಕೂಡ ಮಾಡಿದೆ. ಅದರಲ್ಲಿ ಅಲ್ಲಿ ನೀವು ಪ್ರಿಪರೇಷನ್ ಅಂದರೆ ಲೈಫಲ್ಲಿ ಬರುವಂತಹ ಎಲ್ಲ ಕೂಡ ಇಂಪಾರ್ಟೆನ್ಸ್ ಆಫ್ ಎಜುಕೇಷನಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ನಾನು ಹೇಳ್ದಾಗೆ ಈಗ ನಾಲೆಡ್ಜ್ ಗೇನ್ ಆಗಿರ್ಬೋದು, ಆ ಸ್ಟೇಬಲ್ ಲೈಫ್, ಹ್ಯಾಪಿ ಲೈಫ್, ಫ್ಯೂಚರ್, ಆ ಬಿಲ್ಡಿಂಗ್, ಆಮೇಲೆ ನಿಮ್ಮ ಡ್ರೀಮ್ಸ್ ಕಮ್ ಟು ರಿಯಾಲಿಟಿ. ಸೊ ಈ ಥರ ಎಲ್ಲ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ
ಅದಕ್ಕೆ ಇವರು ಅರಿಸ್ಟಾಟಲ್ ಫೇಮಸ್ ಕೊಡೋದು, ಎಜುಕೇಷನ್ ಇಸ್ ನಾಟ್ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಷನ್ ಒಂದು ಜೀವನ, ಎಜುಕೇಷನ್ ಇಸ್ ಅ ಲೈಫ್ ಇಟ್ ಸೆಲ್ಫ್ ಅಂದರೆ ಅವರು ಆ ರೀತಿ ಯಾವಾಗಲೂ ಯೋಚನೆ ಮಾಡಿದ್ರು. ಅಂದರೆ ಆಲ್ ರೌಂಡ್ ಡೆವಲಪ್ಮೆಂಟ್, ಆಲ್ ರೌಂಡ್ ಡೆವಲಪ್ಮೆಂಟಲ್ಲಿ ಆಗಬೇಕು. ಆಲ್ ರೌಂಡ್ ಡೆವಲಪ್ಮೆಂಟ್ ಆದರೆ ಸೊ ದಟ್ ಯು ಕ್ಯಾನ್ ಪ್ರಿಪೇರ್, ಯು ಆರ್ ಪ್ರಿಪೇರ್ ಅಂದರೆ ಎಜುಕೇಷನ್ ಈಸ್ ಇಟ್ ಸೆಲ್ಫ್ ಅ ಲೈಫ್. ಸೊ ನೀವು ಡೈಲಿ ದಿನ ಹೇಳಿದೆ ನಾನು ಫಸ್ಟ್ ಎಪಿಸೋಡಲ್ಲಿ, ಡೈಲಿ ಒಂದೊಂದು ವಿಷಯ ಕಲಿತೀರ, ಯಾವುದೇ ಆಗಿರ್ಬೋದು, ಯಾವ ರೀತಿ ಯಾವ ವಿಷಯನ ಆಗಿರ್ಬೋದು, ಮನೇಲಾಗಿರ್ಬೋದು ಅಥವಾ ಹೊರಗಡೆ ಬೇರೆಯವರಿಂದ ಆಗಿರ್ಬೋದು. ಒಂದು ಚಿಕ್ಕ ಮಗು ಕೂಡ ನಾವು ಚಿಕ್ಕ ಮಗುವಿಂದ ಕಲಿಯೋದು ಕೂಡ ಸಾಕಷ್ಟು ಇದೆ. ಸೊ ಚಿಕ್ಕ ಮಗುವಿಂದ ಕಲಿತೀವಿ, ಅದಕ್ಕೋಸ್ಕರ ನಾವು ದಿನ ಏನು ಕಲಿತೀವಿ ಅದೇ ಎಜುಕೇಷನ್. ಅಂದರೆ ನಾವು ದಿನ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದೀವಿ, ದಿನ ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಷ್ಟಕ್ಕೆಲ್ಲ ಎಷ್ಟು ಟೈಮ್ನ ಕೊಡ್ತಾ ಇದ್ದೀವಿ, ಸೊ ಅದನ್ನೇ ಎಜುಕೇಷನ್. ಅಂದರೆ ನಾವು ಎಷ್ಟು ನಮ್ಮ ಲೈಫನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ವಾಟ್ ದಟ್ ಈಸ್ ಇಟ್ ಸೆಲ್ಫ್ ಎಜುಕೇಷನ್. ಸೊ ಅದನ್ನೇ ಅವರು ಹೇಳಿದ್ದು. ಇನ್ನೊಂದ್ಸರಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಕೋಟ್ ಅಂತಲೇ ಹೇಳ್ಬೋದು, ಎಜುಕೇಷನ್ ಇಸ್ ನಾಟ್ ಪ್ರಿಪ್ರೇಷನ್ ಫಾರ್ ಲೈಫ್, ಎಜುಕೇಷನ್ ಇಸ್ ಅ ಲೈಫ್ ಇಟ್ ಸೆಲ್ಫ್. ಸೊ ನಾನೀಗ ಹೇಳಿದೆ, ಅರಿಸ್ಟಾಟಲ್ ಹೇಳಿದ ಫೇಮಸ್ ಕೋಟ್, ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ಸೊ ಯಾಕೆ ಆ ಥರ ಹೇಳಿದ್ರು ಅಂದರೆ, ಸೊ ನಾವೀಗ ನೋಡ್ಬೋದು, ಈಗ ರೂರಲ್ ಸೈಡ್ ಓದ್ತಾ ಇರ್ತಾರೆ ಮಕ್ಕಳು, ಹಾಗೆ ಅರ್ಬನ್ ಸೈಡ್. ಸೊ ಅವರು ಆಲ್ ಓವರ್ ಸಬ್ಜೆಕ್ಟ್ಸ್ ನಾವು ನೋಡ್ಬೋದಾರೆ, ಕನ್ನಡ ಓದ್ತಾರೆ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಸೊ ಇಷ್ಟು ಸಬ್ಜೆಕ್ಟ್ಸನ್ನ, ಆರು ಸಬ್ಜೆಕ್ಟ್ಸನ್ನ ಓದಬೇಕಾಗುತ್ತೆ. ಗೊತ್ತು, ಕನ್ನಡದಲ್ಲಿ ಪೊಯೆಟ್ರಿ ಬರುತ್ತೆ, ಪ್ರೋಸ್, ಇಂಗ್ಲೀಷಲ್ಲೂ ಅದೇನೆ. ಸೊ ಹಿಂದಿಲಿ ಕೂಡ ಸೇಮ್ ಕಂಟಿನ್ಯೂ ಆಗುತ್ತೆ. ಹಾಗೆಯೇ ಈ ಮೂರು ಸಬ್ಜೆಕ್ಟ್ಸಲ್ಲಿ ನಮ್ಗೆ ಗೊತ್ತು, ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಂದರೆ ಮೂರು ಲ್ಯಾಂಗ್ವೇಜನ್ನ, ಒಂದು ರೀಜನಲ್ ಲ್ಯಾಂಗ್ವೇಜ್, ಇನ್ನೊಂದು ಇಂಗ್ಲೀಷ್ ಮತ್ತು ಹಿಂದಿ ಕಲಿಬೇಕು. ಆ್ಯಂಡ್ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಇಟ್ ಇಸ್. ಸೊ ಆಮೇಲೆ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಸೈನ್ಸ್ ಅಂದರೆ ಇ ವಿ ಎಸ್ ಅಂದರೆ ಈಗ 1 to ಹೈಸ್ಕೂಲ್ ಆರ್ 6th ಸ್ಟ್ಯಾಂಡರ್ಡ್ವರೆಗೆ ಏನು ಮಾಡಿದ್ರು ಅಂದರೆ, ಎನ್ ಸಿ ಆರ್ ಟಿ ರೆಕಮೆಂಡೇಶನ್ಸ್ ಪ್ರಕಾರ, ಎನ್ ಸಿ ಆರ್ ಟಿ ರೆಕಮೆಂಡೇಶನ್ ವೈಸ್ ಏನು ಮಾಡಿದ್ರು ಅಂದರೆ, ಸೊ ಸೋಷಿಯಲ್ ಮತ್ತು ಸೈನ್ಸನ್ನು ಎರಡು ಕಲೆಕ್ಟಿವ್ ಆಗಿ ನಾವು ಇ ವಿ ಎಸ್ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ರೂರಲ್ ಸೈಡ್ ಮತ್ತು ಅರ್ಬನ್ ಅಂತ ಹೇಳಿದೆ, ಆ ರೂರಲ್ ಸೈಡ್ ಮಕ್ಕಳಿಗೆ ಆ್ಯಕ್ಚುಲಿ ಇಂಗ್ಲೀಷ್ ಟಫ್ ಆಗುತ್ತೆ. ಅಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಂತ ಹೇಳ್ತೀರಿ, ಸೊ ಅವ್ರಿಗೆ ಇಂಗ್ಲೀಷ್ ಟಫ್ ಆಗುತ್ತೆ. ಅಥವಾ ಮತ್ತು ಹಿಂದಿ ಕೂಡ ಟಫ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಅವ್ರ ಮಾತೃಭಾಷೆ ಅಂದರೆ ಇದು ಮದರ್ ಟಂಗ್ ಬಿಟ್ಟು ಬೇರೆ ಯಾವುದು ಅಷ್ಟು ಬಗ್ಗೆ ಅಷ್ಟು ಜ್ಞಾನ ಇರೋಲ್ಲ. ಸೊ ಸರ್ಟನ್ ಏಜ್ ಆದಮೇಲೆ ಓದ್ತಾರೆ, ಸೊ ಬೆಳೀತಾನೆ ಅದನ್ನು ಕಲ್ತಿರೋಲ್ಲ. ಸೊ ಅಥವಾ ಇಂಗ್ಲೀಷ್ ಅಥವಾ ಹಿಂದಿ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಟಫ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾದರೆ ಈಗ ಅರ್ಬನ್ ಅಂದರೆ ಈ ಸಿಟಿ ಸೈಡ್ ಮಕ್ಕಳಿಗೆ ಏನಾಗುತ್ತೆ ಗೊತ್ತಿರೋ ಹಾಗೆ, ಕನ್ನಡ ಆಬ್ವಿಯಸ್ಲಿ ಕಷ್ಟನೇ ಅಂತಿರ್ತಾರೆ. ಸೊ ದಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಅವರು ಮಾತಾಡೋವಂಥ ಮನೇಲಿ ಯೂಸ್ ಮಾಡೋವಂಥ ಭಾಷೆ ಇರ್ಬೋದು. ಸೊ ಅವ್ರಿಗೆ ಅದೇನಾಗುತ್ತೆ ಅಂದರೆ ಇಂಗ್ಲೀಷ್ ತುಂಬ ಈಸಿಯಾಗಿ ಬರುತ್ತೆ, ಕನ್ನಡ ಟಫ್ ಆಗ್ತಾ ಅಂದರೆ ಮದರ್ ಲ್ಯಾಂಗ್ವೇಜ್ ಅವ್ರಿಗೆ ಟಫ್ ಆಗುತ್ತೆ. ಹಾಗೆಯೇ ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೆ ಗೊತ್ತು, ಚೆನ್ನಾಗಿ ಓದ್ತಾರೆ, ಹಿಂದಿ ಓದ್ಬೋದು. ಸೊ ಅರ್ಬನ್ ಸೈಡ್ ಅವರೇನಂದರೆ ಬರೀ ಓದಬೇಕು ಅಷ್ಟೇ ಅವ್ರ ಮೈಂಡಲ್ಲಿ ಇರುತ್ತೆ ಅರ್ಬನ್ಸ್. ಬಟ್ ರೂರಲ್ ಸೈಡ್ ಅಂದರೆ ಆಲ್ರೌಂಡ್ ಅಂದರೆ ಎಲ್ಲಾನು ನೋಡ್ಕೊಂಡೇ ಬೆಳಿಬೇಕು. ಅಂದರೆ ತಂದೆ ತಾಯಿ ನೋಡ್ಕೋಬೇಕು, ಮನೆ ಸೈಡ್ ನೋಡ್ಕೋಬೇಕು, ಮನೆ ಸೈಡ್ ಕೆಲಸ ಮಾಡ್ತಾರೆ ಕೆಲವು ಮಕ್ಕಳು. ಸೊ ಈ ಥರ ಇದ್ದಾಗ ಏನಾಗುತ್ತೆ ನೋಡಿ, ಇಂಗ್ಲೀಷ್ ಹೇಳಿದೆ ಮಕ್ಕಳಿಗೆ, ಇಂಗ್ಲೀಷ್ ಮತ್ತು ಹಿಂದಿ ಟಫ್ ಆಗುತ್ತೆ ಅಂತ. ಇಲ್ಲಿ ಅರ್ಬನ್ ಸೈಡಲ್ಲಿ ಹೇಳಿದೆ ಅವ್ರಿಗೆ ಕನ್ನಡ ಸ್ವಲ್ಪ ಟಫ್ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ಅಂದರೆ ಆರು ಸಬ್ಜೆಕ್ಟ್ ಇದೆ. ಸೊ ಅದಕ್ಕೆ ಅರಿಸ್ಟಾಟಲ್ ಅವ್ರು ಹೇಳಿದ್ದು, ನಾವು ಬಿಗಿನಿಂಗ್ ಅಂದರೆ ಈಗ ನೀವು ಏನು ಓದ್ತಾ ಇದ್ದೀವಿ, ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟ್ಟರ್ ಅಂದರೆ ಕಹಿಯಾಗಿರುತ್ತೆ. ಯಾಕೆ ಅಂದರೆ ನಾವು ಇಷ್ಟು ಸಬ್ಜೆಕ್ಟ್ಸ್ನ ಓದ್ತಾ ಹೋಗ್ತೀವಿ, ಕನ್ನಡ ಹೇಳಿದೆ ನಾನು, ಪ್ರೋಸ್, ಪೊಯೆಟ್ರಿ ಬರುತ್ತೆ, ಹಿಂದಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿ ಅಂತ ಬರುತ್ತೆ, ಸೈನ್ಸ್ ಅಲ್ಲಿ ಹೋದ್ರೆ ಬಯಾಲಜಿ, ಕೆಮಿಸ್ಟ್ರಿ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ. ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ಗೊತ್ತು, ಎಕನಾಮಿಕ್ಸ್ ಆಗಿರ್ಬೋದು, ಹಾಗೇನೆ ಹಿಸ್ಟ್ರಿ ಆಗಿರ್ಬೋದು, ಸಿವಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೋಷಿಯಾಲಜಿ. ಸೊ ಈ ಥರ ತುಂಬ ಕಾನ್ಸೆಪ್ಟ್ ಬರುತ್ತೆ. ಸೊ ಎಲ್ಲಾನು ನಾವು ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಯಾಕಂದರೆ ದಿಸ್ ಆರ್ ದ ಆ್ಯಕ್ಚುಲಿ ಬೇಸ್ ಫೌಂಡೇಶನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲಾನು ಮೈಂಡಲ್ಲಿ ಇಟ್ಕೊಳ್ಳೋಕ್ಕೆ ಕೆಲವು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನೂ ಕೆಲವು ಸ್ಟೂಡೆಂಟ್ಸ್ ಅವರೇಜ್ ಸ್ಟೂಡೆಂಟ್ಸ್ಗೆ
ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟ್ಟರ್, ಅಂದರೆ ಸ್ವಲ್ಪ ಕಹಿಯಾಗಿ ಇರುತ್ತೆ, ಬಟ್ ದ ಫ್ರೂಟ್ ಈಸ್ ಸ್ವೀಟ್ ಅಂತ ಹೇಳಿದ್ದಾರೆ. ಫ್ರೂಟ್ ಅಂದರೆ ನಿಮ್ಮ ಫ್ಯೂಚರ್, ನಿಮ್ಮ ಫ್ಯೂಚರ್ನ ಏನು ಮಾಡಿದ್ದಾರೆ, ಫ್ರೂಟ್ಗೆ ಹೋಲಿಸಿದ್ದಾರೆ. ನೀವು ಇಲ್ಲಿ ಕಹಿಯನ್ನು ಅಂದರೆ ನೀವು ಕಷ್ಟಪಟ್ಟರೆ, ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಅಂದರೆ 6 ಸಬ್ಜೆಕ್ಟ್ಸಲ್ಲಿ ನೀವು ಕಷ್ಟಪಟ್ಟು ಓದಿದ್ರೆ ಅದು ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಆಗಿರುತ್ತೆ, ಸೊ ದಟ್ ಯು ಕ್ಯಾನ್ ಗೋ ಈಸಿಲಿ, ಅಂದರೆ ನೀವು ಈಸಿಯಾಗಿ ಓದ್ತಾ ಹೋಗ್ತೀರಾ, ಸೊ ಈಸಿಯಾಗಿ ಸ್ಟಡಿ ಮಾಡ್ತೀರಾ, ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಸ್ನ ನೀವು ಈಸಿಯಾಗಿ ಕ್ಯಾರಿ ಓವರ್ ಮಾಡ್ತೀರಿ, ಈಸಿಯಾಗಿ ಟೇಕ್ ಓವರ್ ಮಾಡ್ತೀರಾ. ಸೊ ಅದನ್ನೇ ಹೇಳಿರೋದು. ರೂಟ್ಸ್ ಆಫ್, ಇನ್ನೊಂದು ಸಾರಿ ಹೇಳ್ತೀನಿ, ರೂಟ್ಸ್ ಆಫ್ ಎಜುಕೇಷನ್ಸ್ ಆರ್ ಬಿಟ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ನಿಮ್ಮ ಫ್ಯೂಚರ್ ಸ್ವೀಟ್ ಆಗಿರಬೇಕು ಅಂದರೆ ನೀವು ಇಷ್ಟು ಸಬ್ಜೆಕ್ಟ್ಸ್ನ ನೀವು ಓದಲೇಬೇಕಾಗಿ ಬರುತ್ತೆ. ಸೊ ದಟ್ ಇಸ್ ವಾಟ್ ದ ಏನು ಮೀನಿಂಗ್ ಅದು ಕೋಟ್. ಸೊ ಈ ಥರ ಒಂದು ಕೋಟ್ ಮಾಡೋದಕ್ಕೆ ಆ್ಯಕ್ಚುಲಿ ಒಬ್ಬ ಗ್ರೇಟ್ ಫಿಲಾಸಫರ್ಗೆ ಮಾತ್ರ ಸಾಧ್ಯ. ನಾವು ಹೇಳಿದೆ ಯಾವಾಗಲೇ ಫಿಲಾಸಫಿ ಇಸ್ ದ ಬೇಸಿಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಎಲ್ಲಾನು ಅಲ್ಟಿಮೇಟ್ ಕ್ವಶನ್ಸ್ಗೆ ಅಲ್ಟಿಮೇಟ್ ಆನ್ಸರ್ಸ್ನ ನಾವು ಫಿಲಾಸಫಿಲಿ ತಿಳ್ಕೋಬೋದು. ಅದೇ ಅರಿಸ್ಟಾಟಲ್ ಕೂಡ ಮಾಡಿದ್ದು. ಸೊ ಹೇಳಿದೆ, ಇಟ್ ವಾಸ್ ದ ಟೀಚರ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ಸೊ ನಾನು ಇಷ್ಟು ಈಗೆಲ್ಲ ಕೋಟ್ಸ್ನ ಬರೆದೆ ಅರಿಸ್ಟಾಟಲ್ದು. ಸೊ ಇಷ್ಟು ಯಾಕೆಲ್ಲ ಬರದೆ ಅಂದರೆ, ನೀವು ಈಗ ತಾನೇ ಅರಳುವ ಹೂಗಳು ಅಂತ ಹೇಳ್ತಾರೆ, ಅಂದರೆ ಈಗ ತಾನೇ ಬುದ್ಧಿ ಬೆಳೀತಾ ಇದೆ ಅಂದರೆ ಎಲ್ಲ ತಿಳ್ಕೊತಾ ಬರ್ತಾ ಇದ್ದೀರಾ ಎಲ್ಲಾನು ಅಂತ. ಸೊ ಅದಕ್ಕೋಸ್ಕರ ನಾನು ಅರಿಸ್ಟಾಟಲ್ ಅವರ ಒಂದು ಫೇಮಸ್ ಕೋಟ್ಸ್ನ ತಗೊಂಡು ಹೇಳಿದ್ದು, ಅಂದರೆ ಎಜುಕೇಷನ್ ಇಸ್ ನಾಟ್ ಪ್ರಿಪ್ರೇಷನ್ ಫಾರ್ ಲೈಫ್, ಎಜುಕೇಷನ್ ಇಸ್ ಲೈಫ್ ಇಟ್ ಸೆಲ್ಫ್. ಸೊ ಈ ಥರ ಹೇಳಿದೆ. ಸೊ ನೀವು ಅದನ್ನು ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ನಾನು ಇಷ್ಟು ಈಗೆಲ್ಲ ಕೋಟ್ಸ್ನ ಬರೆದೆ ಅರಿಸ್ಟಾಟಲ್ದು. ಸೊ ಇಷ್ಟು ಯಾಕೆಲ್ಲ ಬರದೆ ಅಂದರೆ, ನೀವು ಈಗ ತಾನೇ ಅರಳುವ ಹೂಗಳು ಅಂತ ಹೇಳ್ತಾರೆ, ಅಂದರೆ ಈಗ ತಾನೇ ಬುದ್ಧಿ ಬೆಳೀತಾ ಇದೆ ಅಂದರೆ ಎಲ್ಲ ತಿಳ್ಕೊತಾ ಬರ್ತಾ ಇದ್ದೀರಾ ಎಲ್ಲಾನು ಅಂತ. ಸೊ ಅದಕ್ಕೋಸ್ಕರ ನಾನು ಅರಿಸ್ಟಾಟಲ್ ಅವರ ಒಂದು ಫೇಮಸ್ ಕೋಟ್ಸ್ನ ತಗೊಂಡು ಹೇಳಿದ್ದು, ಅಂದರೆ ಎಜುಕೇಷನ್ ಇಸ್ ನಾಟ್ ಪ್ರಿಪ್ರೇಷನ್ ಫಾರ್ ಲೈಫ್, ಎಜುಕೇಷನ್ ಇಸ್ ಲೈಫ್ ಇಟ್ ಸೆಲ್ಫ್. ಸೊ ಈ ಥರ ಹೇಳಿದೆ. ಸೊ ನೀವು ಅದನ್ನು ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಂಡಿದ್ದು ಅರಿಸ್ಟಾಟಲ್ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದನ್ನು ನೀವು ಕೊನೆವರೆಗೂ ಇದನ್ನು ನಿಮ್ಮ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅರಿಸ್ಟಾಟಲ್ ಗೊತ್ತು, ಇಟ್ಸ್ ಅ ಫೇಮಸ್ ನೇಮ್ ಇನ್ ಆಲ್ ದ ಸಬ್ಜೆಕ್ಟ್. ಸೊ 384 BC 322 BC ಬಿಫೋರ್ ಕ್ರೈಸ್ಟ್, ಸೊ ಆಲ್ಮೋಸ್ಟ್ 62 ಇಯರ್ಸ್ ಆಫ್ ಏಜ್. ಸೊ ನೆಕ್ಸ್ಟ್ ಅವರು ಫೇಮಸ್ ಕೋಟ್ಸ್ನ ಹೇಳಿದೆ ನಾನು. ಈ ವಾಸ್ ಅ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್, ಗ್ರೀಕ್ ತತ್ವಶಾಸ್ತ್ರಜ್ಞ ಅಂತ ಇವರು ಅರಿಸ್ಟಾಟಲ್. ಸೊ ಹಾಗೇನೆ ಅವರು ಈ ವಾಸ್ ಅ ಟೀಚರ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ ಅಂದಾಗ ಹೇಳಿದೆ ಪ್ರಪಂಚನ ಗೆದ್ದ ಅಂತ. ಅವರಿಗೆ ಇವರು ಅರಿಸ್ಟಾಟಲ್ ಅವರು ಟೀಚರ್ ಆಗಿದ್ರು. ಹಾಗೆ ಇವರು ರೈಟಿಂಗ್ಸ್ ಕವರ್ ಮೆನಿ ಸಬ್ಜೆಕ್ಟ್ಸ್, ಅಂದರೆ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ಸ್ ಕವರ್ ಆಗ್ತಿವೆ. ಫಿಸಿಕ್ಸ್, ಬಯಾಲಜಿ, ಆಮೇಲೆ ಎಕನಾಮಿಕ್ಸ್, ಲಿಂಗ್ವಿಸ್ಟಿಕ್ಸ್, ಮತ್ತೆ ಇದು ಮಾರಲ್ಸ್ ಆಗಿರ್ಬೋದು, ಮೆಟಾಫಿಸಿಕ್ಸ್ ಆಗಿರ್ಬೋದು. ಸೊ ಆಲ್ ರೌಂಡ್ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಇವರು ಕವರ್ ಮಾಡ್ತಾ ಇದ್ರು ಅವ್ರ ರೈಟಿಂಗ್ಸಲ್ಲಿ. ಸೊ ಇಷ್ಟೆಲ್ಲ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು, ಹಾಗೆ ಎರಡು ಕೋಟ್ ಕೂಡ ತಿಳಿಸ್ತೆ. ಎಜುಕೇಷನ್ ಇಸ್ ನಾಟ್ ಅ ಪ್ರಿಪ್ರೇಷನ್ ಫಾರ್ ಲೈಫ್, ಎಜುಕೇಷನ್ ಇಸ್ ಅ ಲೈಫ್ ಇಟ್ ಸೆಲ್ಫ್. ಎಜುಕೇಷನ್ ನಮ್ಮ ಜೀವನ, ಅದನ್ನು ಕೂಡ ನಿಮ್ಗೆ ಹೇಳಿದೆ. ನಾವೇನು ಡೈಲಿ ಕಲಿತೀವಿ, ದಿನ ಕಲಿತೀವಿ, ಅದನ್ನು ಎಜುಕೇಷನ್ ಅಂತ ನಾನು ಹೇಳಿದೆ. ಆಮೇಲೆ ನೆಕ್ಸ್ಟ್ ಹೇಳಿದೆ ಏನು, ಎಜುಕೇಷನ್ ಅಂದರೆ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟ್ ಬಟ್ ದ ಫ್ರೂಟ್ ಇಸ್ ಸ್ವೀಟ್ ಅಂತ ಹೇಳಿದೆ. ಅಂದರೆ ಶಿಕ್ಷಣದ ಬೇರುಗಳು ಕಹಿಯಾಗಿರುತ್ತೆ, ಬಟ್ ಹಣ್ಣು ಸಿಹಿಯಾಗಿರುತ್ತೆ. ಅಂದರೆ ಹಣ್ಣನ್ನ ನಾನು ಫ್ಯೂಚರ್ಗೆ ಹೋಲಿಸಿದ್ದಾರೆ, ಹೋಲಿಸಿದೆ. ಸೊ ನೀವು ಅದನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇನ್ನೊಬ್ಬ ಫಿಲಾಸಫರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನೊಬ್ಬ ಗ್ರೇಟ್ ಫಿಲಾಸಫರ್, ಅವರು ಏನು ಹೇಳಿದ್ದಾರೆ, ಅವರು ಎಜುಕೇಷನ್ ಬಗ್ಗೆ ಏನು ಹೇಳಿದ್ದಾರೆ, ಯಾವ ರೀತಿ ಇರಬೇಕು ಅವ್ರ ಪ್ರಕಾರ ಎಜುಕೇಷನ್ ಅಂತ, ಏನು ಹೇಳಿದ್ದಾರೆ ಅಂತ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ತಪ್ಪದೇ ವೀಕ್ಷಿಸಿ CTV. ಎಜುಕೇಷನ್, ಎಜುಕೇಷನ್, ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು,
ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ತಪ್ಪದೆ ವೀಕ್ಷಿಸಿ ಶ್ರೀ ಟಿವಿ.